ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಂದು ಮಂಗಳವಾರ ಗೌರಿ ಹಬ್ಬದ ದಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಮ್ಮನೇಲಿ ಗೌರಿ ಹಬ್ಬ ಹೇಗೆ ಪೂಜೆ ಮಾಡ್ತೀವಿ ಅಂದರೆ, ನಮ್ಮನೇಲಿ ಮನೆ ಕ್ಲೀನಿಂಗ್ ಇರುತ್ತೆ ಮತ್ತು ಪೂಜೆ ಇರುತ್ತೆ ಅಷ್ಟೇ. ನಾವು ಸಿಂಪಲ್ ಆಗೇ ಹಬ್ಬ ಆಚರಿಸ್ತೀವಿ. ಸೊ ಇವತ್ತು ಪೂಜೆ ಒಂದು ಸ್ವಲ್ಪ ಲೇಟ್ ಆಯಿತು, ಪೂಜೆ ಮುಗಿದಿದ್ದೆಲ್ಲ ಒಂದು 12:30 ಎಲ್ಲ ಆಯಿತು. ಪಾಪ ಯಾಕೋ ಸಖತ್ ಕಾಡಿಸ್ತಾ ಇದ್ದ, ಸೊ ನಿದ್ದೆ ಕೂಡ ಮಾಡ್ತಿರ್ಲಿಲ್ಲ. ನಾನು ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅದರಿಂದ ಅವನ ಮಲಗಿಸೋದು ಸ್ವಲ್ಪ ಲೇಟ್ ಆಯಿತು. ಸೊ ಪಾಪ ಮಲ್ಕೊಳ್ಳೋದು ಕೂಡ ಲೇಟ್ ಆಯಿತು, ಲೇಟಾಗಿ ನಾನು ಕೂಡ ಅವತ್ತು ಪೂಜೆ ಮಾಡಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ. ಮಂಡೇ ನೈಟ್ ಮಳೆ ಬಂದು ಹೋಗಿದ್ದೇನೆ. ಸೊ ನಮಗೆ ಗೊತ್ತಾಗಲಿಲ್ಲ ಮಳೆ ಬಂದು ಹೋಗಿರೋದು, ಬಟ್ ಬೆಳಿಗ್ಗೆ ಬಂದು ನೋಡಿದಾಗ ಸಖತ್ತು ನೀರು ನಿಂತಿದೆ ಇಲ್ಲಂತೂ. ಒಂದೊಂದು ಟೈಮು ರೋಡೇ ಬ್ಲಾಕ್ ಆಗಿಬಿಡುತ್ತೆ, ನಮಗೆ ಪಾರ್ಕಿಂಗ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದ್ರ ಆದಾಗ. ಪಾಪ ಕೂಡ ಹೆದ್ದ. ಸೊ ಇವನಿಗೆ ಫಸ್ಟ್ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸೊ ಸಪೋರ್ಟ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕಲಿಕ್ಕೆ ಅಂತ ಹೇಳಿ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ, ನನ್ನ ಹೆಸರು ಬಂದು ಜ್ಯೋತಿ ಅಂತ. ನಾನು ಮೈಸೂರಿನ ಬ್ಲಾಗ್ಸ್ ಮಾಡ್ತಿದ್ದೀನಿ. ನನಗೆ ಮದುವೆ ಆಗಿದೆ. ಸೊ ಮಗ ಕೂಡ ಬಹಿದಾನೆ, ನನ್ನ ಹೆಸರು ಬಂದು ಹದ್ಬೇಕು ಅಂತ ಹೇಳಿ. ಸೊ ನನ್ನ ವಾಯ್ಸ್ ಜೋರ ಕೇಳಿಸ್ತೀರ ಅಂತ ಹೇಳಿ ಒಬ್ಬರು ಅಕ್ಕ ನನಗೆ ಯಾವಾಗಲೂ ಹೇಳ್ತಾನೆ ಇದ್ರು, ಅಶ್ವಿನಿ ಅಕ್ಕ. ಸೊ ನನ್ನ ವಾಯ್ಸ್ ಇರೋದೇ ಇಷ್ಟು, ನಂದು ಲೌಡಾಗಿ ಅಷ್ಟು ಬರೋಲ್ಲ ವಾಯ್ಸು. ಸೊ ಸಾರಿ ಅಕ್ಕ, ತುಂಬಾ ಹೇಳ್ತಿರ್ತೀರ ನೀವು ಹಾಗೆ ಮಾಡು ಹೀಗೆ ಮಾಡು, ವೀಡಿಯೋಸ್ ಎಲ್ಲ ಆ ಥರ ಮಾಡು ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಷ್ಟು ಜನ ಇಷ್ಟಪಡಲಿಲ್ಲ, ಅಂದರೆ ನನಗೆ ಗೊತ್ತಿರೋರು ಒಂದಷ್ಟು ಜನ ಇಷ್ಟಪಡಲಿಲ್ಲ. ನಿನಗೆಲ್ಲ ಬೇಕಿತ್ತ ವೀಡಿಯೋ, ಮನೇಲಿ ಮಕ್ಕಳು ಗಂಡ ಎಲ್ಲ ನೋಡ್ಕೊಂಡಿರೋಕ್ಕಾಗಲ್ವಾ ನಿಮಗೆ ಅಂತೆಲ್ಲ ಮಾತು ಬಂತು. ಬಟ್ ಒಂದಷ್ಟು ಜನ, ನಾನು ಅವ್ರನ್ನ ನೋಡೇ ಇಲ್ಲ, ಸೊ ಅವ್ರನ್ನ ಮಾತಾಡ್ಸೋವಿಲ್ಲ. ಸೊ ಆದ್ರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಥರ ಬ್ಲಾಗ್ಸ್ ಮಾಡು, ಆ ಥರ ಬ್ಲಾಗ್ಸ್ ಮಾಡು, ಹಾಗೆ ಮಾತಾಡು, ಹೀಗೆ ಮಾತಾಡು, ಈ ಥರ ಮಾತಾಡಿದ್ದೆ ತಪ್ಪಾಗಿದೆ, ಸೊ ನೆಕ್ಸ್ಟ್ ಈ ಥರ ಕರೆಕ್ಟಾಗಿ ಮಾತಾಡು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಒಂದಷ್ಟು ಜನ, ಸೊ ಅವರೆಲ್ಲ ತುಂಬಾ ತಾಯಿ ಸಲಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡಿದಾಗ ನನಗೆ. ಸೊ ಅವ್ರು ಯಾರಂತಲೇ ಗೊತ್ತಿರಲಿಲ್ಲ ನನಗೆ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರಲ್ಲ. ಸೊ ನಮ್ಗೆ ಗೊತ್ತಿರೋರೇ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲ, ಫ್ಯಾಮಿಲಿಯೆಲ್ಲ ಇದ್ದಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅಕ್ಕ, ನನ್ನ ಆದಷ್ಟು ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ನನ್ನ ವಾಯ್ಸ್ ಇರೋದೇ ಇಷ್ಟು. ಸೊ ನೆಕ್ಸ್ಟು ಜಾಸ್ತಿ ಮಾತಾಡ್ತೀನಿ, ಜಾಸ್ತಿ ವಾಯ್ಸ್ ಕೊಟ್ಟು ಮಾತಾಡ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಫ್ರೆಶಪ್ ಆಗಿ ಪಾಪು ಕೂಡ ಸ್ನಾನ ಎಲ್ಲ ಮಾಡಿಸಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೆ. ಸೊ ಬೇಗ ಬೇಗ ಸ್ವಲ್ಪ ಪೂಜೆ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೆ. ಬಟ್ ನನ್ನ ಮಗ ಸ್ವಲ್ಪ ಕಾಡಿಸ್ತಾ ಇದ್ದೆ, ಅಷ್ಟೊಂದು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಅವನು ನೋಡಿಕೊಂಡು ನಾನು ಈ ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ನೋಡ್ತಿರ್ಬೋದು ಅವನು ಕೂಡ ಬಂದ, ಒಂದು 2-3 ರಂಗೋಲಿ ಚೇಂಜ್ ಮಾಡಿದ್ದೀನಿ, ಬಂದು ಬಂದು ಹಳಿಸ್ತಾನೆ ಇದ್ದ. ಸೊ ಏನು ಪ್ರಾಬ್ಲಮ್ ಇಲ್ಲ ಪಾಪು ಅಲ್ವಾ, ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಇಷ್ಟು ಪುಟ್ಟ ಮಕ್ಳು ಇಟ್ಕೊಂಡು ಒಬ್ಬರೇ ಕೆಲಸ ಮಾಡೋದಿದೆಯಲ್ಲ, ಸೊ ಸಖತ್ ಕಷ್ಟ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಾನು ಒಬ್ಬರೇ ಇರೋದ್ರಿಂದ ಮ್ಯಾನೇಜ್ ಮಾಡಲೇಬೇಕು. ಸ್ವಲ್ಪ ಕಷ್ಟ ಆಗ್ತಿತ್ತು ಅವತ್ತಂತೂ, ಎಲ್ಲ ಬೇಗ ಬೇಗ ಪೂಜೆ ಮಾಡಿಬಿಟ್ಟಿದ್ದಾರೆ. ನಾನು ನೋಡಿದ್ರೆ ನಮ್ಮ ಮನೆ ದೀಪ ಕೂಡ ಹಚ್ಚಿಲ್ಲ ಅಂತೇಳಿ ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ಆದರೂ ಪರವಾಗಿಲ್ಲ ಅಂತೇಳಿ ತುಂಬ ಲೇಟಾಗಿ ಪೂಜೆ ಮಾಡಿದೆ. ನಂದು ಪೂಜೆ ಮುಗ್ದಿದ್ದು ಬಂದು 12:30 ಎಲ್ಲ ಆಗ್ಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹದ್ವಿಕ್ನೂ ಕೂಡ ರೆಡಿ ಮಾಡಿ ಅವನ ಔಟ್ಫಿಟ್ ನೋಡ್ಬೋದು. ಇಲ್ಲೇ ನಮ್ಮ ಮನೆ ನಿಯರ್ ಒಂದು ಶಾಪ್ ಹತ್ರ ಹೋಗಿ ತಂದ್ವಿ. ಸೊ ಚೆನ್ನಾಗಿ ಕಾಣ್ತಿತ್ತು, ಬಟ್ ಅದು ಕೂಡ ಎಲ್ಲ ಗಲೀಜು ಮಾಡ್ಕೊಂಡು ಆವತ್ತೇನೆ. ಸೊ ಇಲ್ಲಿ ನಾನು ದೇವ್ರ ಪೂಜೆ ಮಾಡೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಹದ್ದು ಬೇಬಿ ಕೂಡ ಊಟ ಮಾಡಿ ಆರಾಮಾಗಿ ಆಟಾಡ್ತಿದ್ದಾನೆ. ಸೊ ನನ್ನ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನನಗೆ ಪೂಜೆ ಆದಮೇಲೆ ತುಂಬಾ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು. ಸೊ ನಾನು ಮಾಡೋವಂಥ ಕೆಲಸ ನನಗೆ ಕಂಪ್ಲೀಟ್ ಆಯಿತು ಅಂದಾಗ ನಂಗೆ ತುಂಬಾ ಖುಷಿಯಾಗುತ್ತೆ. ಸೊ ಅವತ್ತು ಕೂಡ ಕಂಪ್ಲೀಟ್ ಮಾಡಿದ್ಮೇಲೆ ತುಂಬಾ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು. ಸೊ ಅವತ್ತು ನೈಟ್ ಕೂಡ ನಾನು ಪಾಯಸ ಮಾಡಿದೆ, ಅದು ಬಿಟ್ಟು ಏನು ಮಾಡಲಿಲ್ಲ.
ಇದು ಗೌರಿ ಹಬ್ಬದ ದಿನ ಮಾರ್ನಿಂಗ್ ಎದ್ದು ನಮ್ಮ ಹಿರಿಯದಲ್ಲಿ ಗಣಪತಿ ಕೂರಿಸಿದ್ರು. ಸೊ ಅವರು ರಂಗೋಲಿ ಹಾಕ್ತಾ ಇದ್ರು ಕೂತ್ಕೊಂಡು. ಸೊ ಆ ಕ್ಲಿಪ್ಪಿಂಗ್ ಕೂಡ ಸ್ವಲ್ಪ ತಗೊಂಡೆ. ಸೊ ನಾನು ಬೇಗ ಬೇಗ ಎದ್ದು ಮನೆಯೆಲ್ಲ ರಂಗೋಲಿ ಹಾಕಿ ನಮ್ಮನೇಲೂ ಕೂಡ ನಾನು ಒಂದು ಪುಟ್ಟದಾಗಿ ಗಣೇಶನ ಕೂರಿಸಿದೆ. ಸೊ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಕ್ಕೆ ಅಲಂಕಾರ ಮಾಡೋದಿರ್ಬೋದು ಅಥವಾ DIY ಮಾಡೋದಿರ್ಬೋದು, ತುಂಬಾ ಖುಷಿ ಕೊಡುತ್ತೆ ನನಗೆ ಅದೆಲ್ಲ. ಸೊ ಅದೆಲ್ಲ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಸೊ ನಾನು ಕೂಡ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿದೆ ಅವತ್ತು. ನಮ್ಮನೇಲಿ ಇದ್ದ ಗಣೇಶ ಬಂದು ನನಗೆ ಗಿಫ್ಟಾಗಿ ಸಿಕ್ಕಿದ್ದು, ತುಂಬಾ ಚೆನ್ನಾಗಿದೆ. ಆ ಗಣೇಶನ ಮುಂದೆ ಕೂಡ ಒಂದು ಪುಟ್ಟ ದೀಪ ಇದೆ. ಸೊ ನೋಡ್ತಿರ್ಬೋದು ಆ ದೀಪ ಹಚ್ಚಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮನೇಲಿ ಅಷ್ಟಾಗಿ ನಾವು ಗ್ರ್ಯಾಂಡಾಗಿ ಹಬ್ಬನ ಆಚರಿಸಲ್ಲ. ಸೊ ಸಿಂಪಲ್ ಆಗಿ ನಾವು ಪೂಜೆ ಅಷ್ಟೇ ಮಾಡ್ತೀವಿ. ಸೊ ಈಗ ಪೂಜೆ ಎಲ್ಲ ಮುಗಿದಿದೆ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ಸೊ ಹೋಗ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಹದ್ವಿಗೆ ಬಿಡ್ತಿರ್ಲಿಲ್ಲ ವಿಡಿಯೋ ಶೂಟ್ ಮಾಡಲಿಕ್ಕೆ. ಸೊ ನೋಡ್ತಿರ್ಬೋದು ಯಾವಾಗ ವಿಡಿಯೋ ಶೂಟ್ ಮಾಡ್ಬೇಕಾದ್ರೂ ನಾವು ಇವನು ಇದೇ ಥರ ಆಡ್ತಿರ್ತಾನೆ. ಸೊ ಅದಕ್ಕೆ ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತಿರ್ತೀನಿ. ಸೊ ಇಲ್ಲಿ ನನ್ನ ಅಮ್ಮನ ಮನೇಲಿದ್ದೀನಿ. ಅಮ್ಮನ ಮನೆಯಿಂದ ಅಮ್ಮನ ಮನೇಲಿ ಇದ್ದಂಥ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ರು. ಸೊ ಅಮ್ಮ ನಾನು ಬರೋವರೆಗೂ ಪೂಜೆ ಮಾಡಿಸಿರಲಿಲ್ಲ. ಸೊ ನಾನು ಕೂಡ ಹೋಗ್ತಿದ್ದೆ ಪೂಜೆಗೇನೆ. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಗಣೇಶನ ಕೂರಿಸಿದ್ರು. ನೈವೇದ್ಯಕ್ಕೆ ನಾವು ಕಡಲೆಕಾಳು ಉಸ್ಲಿ ಮಾಡಿದ್ವಿ. ಸೊ ಹಾಗೆಯೇ ನಮಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ಮಮ್ಮಿ ಉಡೆ ಮತ್ತು ಪಾಯಸ ಎಲ್ಲ ಮಾಡಿದರು. ಹಬ್ಬದ ಅಡುಗೆ ಅಂತ ಏನಾದರೂ ಇರಲೇಬೇಕಲ್ವ ಹಬ್ಬ ಅಂದಮೇಲೆ. ಸೊ ಇದೆಲ್ಲ ತಿನ್ಕೊಂಡು ನಾವು ಈ ಥರ ಆಚರಣೆನ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮಗೆ ಗೊತ್ತಲ್ವ ಏನು ಮಾಡಬೇಕಂತ ಹೇಳಿ. ಸೊ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.